श्री गुरुभ्यो नमः, परम गुरुभ्यो नमः, हरिः ओम। जयति हरिरचिन्त्य सर्वदेवैकवन्द्यः, परम गुरुरभीष्टावप्तिदः सज्जनानां, निखिल गुणगणार्णो नित्य निर्मुक्त दोषः, सरसिजनयनोऽसौ श्रीपतिर्मानदो नः, अभ्रमं भंगरहितं अजडं विमलं सदा, आनंदतीर्थमतुलं भजे तापत्रयापहं, तपो विद्या विरक्त्यादि सद्गुणौघाकरानहं, वादिराजगुरून् वंदे हयग्रीवपदाश्रयान्, दुर्वादिध्वान्तरवये वैष्णवेन्दीवरेन्दवे, श्रीराघवेन्द्रगुरवे नमो अत्यन्तदयालवे। तपःस्वाध्यायशुश्रूषा कृष्णपूजारतं मुनिं, विश्वेशमिष्टदं वन्दे परिव्राट्चक्रवर्तिनम्, धर्मदृढबद्धमूलो वेदस्कन्दपुराणशाखाढ्यः, ऋतुकुसुमो मोक्षफलो मधुसूदनपादपो जयति। स्वस्त्यस्तु। ಎಲ್ಲ ಭಗವದ್ಭಕ್ತರಿಗೆ ಅಭಿವಂದನೆಯನ್ನ ಮಾಡ್ತಾ, ಪ್ರಿಯ ವೀಕ್ಷಕರೇ, ಹರಿವಾಯುಗುರುಗಳ ಪರಮಾನುಗ್ರಹದಿಂದ, ಅವರ ಆಶೀರ್ವಾದದಿಂದ ನೆನ್ನೆ ನಾವು ನೀವೆಲ್ಲರೂ ಕೂಡ ಗರುಡ ಪುರಾಣದ 4ನೇ ಅಧ್ಯಾಯದಲ್ಲಿ ಬರಬಹುದಾದ ಅನೇಕ ವಿಚಾರಗಳನ್ನು, ಅರ್ಥಾತ್ ಯಾವ ಯಾವ ಪಾಪಗಳನ್ನು ಮಾಡಿದ ವ್ಯಕ್ತಿ ನರಕಗಳಲ್ಲಿ ಬೀಳ್ತಾನೆ, ಆ ನರಕಗಳಲ್ಲಿ ಕೊಡುವಂತಹ ಶಿಕ್ಷೆಗಳೇನು, ಆ ಎಲ್ಲ ವಿಚಾರಗಳನ್ನು ಚಿಂತನೆಯನ್ನು ಮಾಡಿದ್ದೇವೆ. ಯಾವ ಯಾವ ಪಾಪಗಳನ್ನು ಮಾಡಿದ ವ್ಯಕ್ತಿ ನರಕದಲ್ಲಿ ಬೀಳ್ತಾನೆ ಅಂತ ಗರುಡ ಪ್ರಶ್ನೆ ಮಾಡಿದಾಗ, ಬ್ರಹ್ಮಹತ್ಯೆಯನ್ನು ಮಾಡಿದವ, ಸುರಾಪಾನ ಮಾಡಿದವ, ಪುಸ್ತಕವನ್ನು ಕದ್ದವ, ನೋಡಬಾರದನ್ನು ನೋಡಿದವ, ಕೇಳಬಾರದನ್ನು ಕೇಳಿದವ, ಮಾಡಬಾರದ ಕೆಲಸಗಳನ್ನು ಮಾಡಿದವ, ಎಲ್ಲರೂ ಕೂಡ ನರಕದಲ್ಲಿ ಬೀಳ್ತಾರೆ ಅನ್ನುವ ವಿಚಾರವನ್ನು ನಾವು ನಿನ್ನೆ ನೋಡಿದ್ದೇವೆ. ಭಯಾನಕವಾದ ನರಕದಲ್ಲಿ ಕೊಡುವ ಶಿಕ್ಷೆಗಳನ್ನು ಕೂಡ ಕೇಳಿದ್ದೇವೆ. ಇಂದಿನ ಗರುಡ ಪುರಾಣದ ಚಿಂತನೆಯಲ್ಲಿ ನಾವು ನೀವು ಚಿಂತನೆ ಮಾಡಬೇಕಾದ ವಿಚಾರ, ಗರುಡ ಕೇಳ್ತಾ ಇದ್ದಾನೆ ಮಹಾವಿಷ್ಣುವಿನ ಬಳಿಯಲ್ಲಿ, ದೇವರೇ, ಯಾವ ಯಾವ ಪಾಪಗಳನ್ನು ಮಾಡಿದ ವ್ಯಕ್ತಿ ಯಾವ ಯಾವ ರೂಪವನ್ನು ಯಾವ ಯಾವ ಜನ್ಮಗಳನ್ನು ಪಡಿತಾನೆ, ಇದು ಬಹಳ ವಿಶೇಷವಾಗಿ ಇರತಕ್ಕಂತಹ ವಿಚಾರ. ನಾವು ನಿನ್ನೆ ಒಂದು ಪಟ್ಟಿಯನ್ನು ನೋಡಿದ್ವಿ, ಯಾರ್ಯಾರು ನರಕದಲ್ಲಿ ಬೀಳ್ತಾರೆ, ವೈತರಣಿ ನದಿಯಲ್ಲಿ ಯಾರ್ಯಾರು ಬೀಳ್ತಾರೆ, ಬ್ರಹ್ಮಹತ್ಯೆಯನ್ನು ಮಾಡಿದವ, ಬ್ರಹ್ಮಹತ್ಯೆಯನ್ನು ಮಾಡಿದವ ಅಂದರೆ ಯಾರು? ಬ್ರಹ್ಮಹತ್ಯ ಅಂತಂದರೆ ಕೇವಲ ಬ್ರಾಹ್ಮಣರನ್ನು ಕೊಂದವ ಅಂತ ಅರ್ಥ ಅಲ್ಲ. ಬ್ರಾಹ್ಮಣನಿಗೆ ದೇವರಿಗೆ ಅವಮಾನ ಮಾಡಿದರೂ ಕೂಡ ಅದು ಬ್ರಹ್ಮಹತ್ಯೆಯನ್ನು ಮಾಡಿದ್ದಕ್ಕೆ ಸಮಾನ ಆಗ್ತದೆ. ಆದ್ದರಿಂದ ಬ್ರಹ್ಮಹತ್ಯೆಯನ್ನು ಮಾಡಿದವ ನರಕದಲ್ಲಿ ಬೀಳ್ತಾನೆ, ಇನ್ನು ಸುರಾಪಾನವನ್ನು ಮಾಡಿದವರು ನರಕದಲ್ಲಿ ಬೀಳ್ತಾರೆ. ಸುರಾಪಾನ ಅಂತಂದರೆ ನಾವು ಮದ್ಯದ ಬಾಟಲಿಯನ್ನು ಎತ್ತಬೇಕು ಅಂತ ಇಲ್ಲ, ನಿಂತುಕೊಂಡು ಎಡಗೈಯಲ್ಲಿ ನೀರನ್ನು ಕುಡಿದ್ರೂ ಕೂಡ ಅದು ಸುರಾಪಾನಕ್ಕೆ ಸಮಾನ ಆಗ್ತದೆ. ಬಂಗಾರವನ್ನು ಕದ್ರೆ ನರಕದಲ್ಲಿ ಬೀಳ್ತಾನೆ. ಯಾರದ್ದೋ ಮನೆಗೆ ಹೋಗಿ ಬಂಗಾರವನ್ನು ಕದಿಬೇಕಾಗಿಲ್ಲ, ಯಾರಾದರೂ ಬಂಗಾರದ ಆಭರಣಗಳನ್ನು ಹಾಕಿಕೊಂಡಾಗ ಅಯ್ಯೋ ಇದು ನಂದಾಗಬಾರ್ದಾಗಿತ್ತ ಅಂತ
ಮನಸ್ಸಿನಲ್ಲಿ ಬರುವ ಕಳವಳ ಅದು ಅವರ ಬಂಗಾರವನ್ನು ಕದ್ದ ಪಾಪಕ್ಕೆ ನಾವು ಗುರಿಯಾಗ್ತೇವೆ. ಹಾಗೆ ತಂದೆ ತಾಯಿಗಳನ್ನು ಅವಮಾನ ಮಾಡುವಂತಹ ವ್ಯಕ್ತಿಗಳು, ಬಂಧು ಬಾಂಧವರನ್ನು ಅವಮಾನ ಮಾಡುವ ವ್ಯಕ್ತಿಗಳು ಎಲ್ಲರೂ ಕೂಡ ನರಕದಲ್ಲಿ ಬೀಳ್ತಾರೆ. ಎಸ್ ಸ್ವಗೋತ್ರೋಪ ಗಾತೀಚ. ನೋಡಿ ಈಗ ಲೋಕದಲ್ಲಿ ನಡೆಯುವಂತಹ ವಿಚಾರ ಘಟನೆಗಳು, ಯಾರೂ ಕೂಡ ಈಗಿನ ಹಿಂದಿನ ನಂಬಿಕೆಗಳನ್ನು ಮರೆತು ಹೋಗ್ತಾ ಇದ್ದಾರೆ. ತಮ್ಮ ತಮ್ಮ ಗೋತ್ರದವರನ್ನು ತಾವೇ ಮದುವೆ ಮಾಡಿಕೊಳ್ತಾ ಇದ್ದಾರೆ. ಅಯ್ಯೋ ಗೋತ್ರ ಒಂದಾದರೆ ಏನಾಯಿತು, ಪರವಾಗಿಲ್ಲ ಅಂತ ವಿವಾಹಗಳು ನಡೀತಾ ಇದೆ. ಯಾರು ಸಗೋತ್ರದವರನ್ನು ಮದುವೆ ಆಗ್ತಾನೋ ಅಂಥವನಿಗೆ ಮುಂದಿನ ಜನ್ಮ ನಪುಂಸಕ ಜನ್ಮ. ಅಂದರೆ ಹೆಣ್ಣೂ ಅಲ್ಲ ಗಂಡೂ ಅಲ್ಲ, ಎರಡರ ಮಧ್ಯದಲ್ಲಿ ಬೃಹನ್ನಳೆಯಾಗಬೇಕಾಗ್ತದೆ. ಆದ್ದರಿಂದ ಬಹಳ ಎಚ್ಚರ. ಯಾರಾದರೂ ಮದುವೆಯನ್ನು ಮಾಡಿಕೊಳ್ಳುವಾಗ ಜಾತಕ ಕೂಡದೇ ಇದ್ದರೂ ಒಂದು ಪಕ್ಷದಲ್ಲಿ ತೊಂದರೆ ಇಲ್ಲ, ಗೋತ್ರ ಮಾತ್ರ ಬಿಡಲೇಬೇಕು. ಅಲ್ಲ ಗೋತ್ರ ಒಂದಾದರೆ ಏನಾಗ್ತದೆ ಅಂತ ಪ್ರಶ್ನೆ ಬಂದರೆ, ಆ ಗೋತ್ರದವರು ಅಣ್ಣ ತಂಗಿಯರಾಗಿಬಿಡ್ತಾರೆ. ಅಣ್ಣ ತಂಗಿಯರು ಕಲಿಯುಗದಲ್ಲಿ ವಿವಾಹವನ್ನು ಮಾಡಿಕೊಳ್ಳಿಕ್ಕೆ ಅಧಿಕಾರ ಇಲ್ಲ. ಅಲ್ಲ ಇನ್ನೂ ವೈಜ್ಞಾನಿಕವಾಗಿ ಹೇಳಿ ಅಂತಂದರೆ, ಅವರ ರಕ್ತದ ಗುಂಪುಗಳು ಒಂದಾಗಿರ್ತದೆ. ಹುಟ್ಟುವ ಮಕ್ಕಳು ಬುದ್ಧಿಮಾಂದ್ಯರಾಗಿ ಹುಟ್ಟುತ್ತಾರೆ, ಅಂಗವೈಕಲ್ಯದಿಂದ ಹುಟ್ಟುತ್ತಾರೆ. ಆದ್ದರಿಂದ ಅವರವರ ಗೋತ್ರದವರು ಅವರವರನ್ನು ವಿವಾಹ ಮಾಡಿಕೊಳ್ಳಬಾರದು ಅಂತ ವೈಜ್ಞಾನಿಕವಾಗಿಯೂ ಇರುವಂಥ ವಿಚಾರ. ನೋಡಿ, ಕೇವಲ ಗರುಡ ಪುರಾಣ ಅಂತಂದ ಕೂಡಲೇ ಇದರಲ್ಲಿ ಪ್ರೇತ ಪಿಶಾಚಿಗಳ ವಿಚಾರ ಇದೆ ಅಂತ ತಿಳ್ಕೊಳ್ಬೇಡಿ. ಇದರಲ್ಲಿ ಇರುವಂತಹ ವಿಚಾರ ಎಲ್ಲ ವಿಚಾರವನ್ನು ಕೂಡ ಇಲ್ಲಿ ತಿಳಿಸಿಕೊಡ್ತಾರೆ. ಹಾಗೆ ಜನ್ಮಾಂಧ ಪುಸ್ತಕಂ ಹರೇತ್. ಯಾರು ಪುಸ್ತಕವನ್ನು ಕದೀತಾನೋ ಅವನು ಹುಟ್ಟು ಕುರುಡನಾಗಿ ಹುಟ್ಟುತ್ತಾನೆ. ಹೀಗೆ ಯಾರ್ಯಾರು ಬೀಳ್ತಾರೆ ಎನ್ನುವ ಪಟ್ಟಿಯನ್ನು ನಿನ್ನೆ ನಾವು ನೋಡಿದ್ದೇವೆ. ಇಂದಿನ ದಿನ ನಾವು ನೀವು ಏನೇನು ಯಾರ್ಯಾರು ನರಕದಲ್ಲಿ ಬಿದ್ದಿದ್ದಾರೆ ಅವರೆಲ್ಲ ಮುಂದೇನಾಗ್ತಾರೆ ಅಂತ ನೋಡೋದು ಅಂತಾದರೆ, ಗರುಡ ಕೇಳ್ತಾನೆ. ಗರುಡವಾಚ ಏನ ಏನ ಚ ಪಾಪೇನ ಯದ್ಯ ಚಿಹ್ನಂ ಪ್ರಜಾಯತೆ ಯಾಂ ಯಾಂ ಯೋನಿಂಚ ಗಚ್ಚಂತಿ ತನ್ಮೇ ಕಥಯ ಕೇಶವ. ಅವರೆಲ್ಲ ಏನೇನಾಗಿ ಹುಟ್ಟುತ್ತಾರೆ ದಯಮಾಡಿ ಹೇಳಬೇಕು ಅಂತಾನೆ. ಅದಕ್ಕೆ ಹೇಳಿದರು, ಬ್ರಹ್ಮ ಕ್ಷಯ ರೋಗಿ ಸ್ಯಾತ್ ಗೋಘ್ನ ಸ್ಯಾತ್ ಕುಬ್ಜಕೋ ಜಡ. ನೋಡಿ, ಗೋಹತ್ಯೆಯನ್ನು ಬ್ರಹ್ಮಹತ್ಯೆಯನ್ನು ಮಾಡಿದವ ಕ್ಷಯರೋಗವುಳ್ಳವನಾಗಿ ಹುಡ್ತಾನೆ. ಕ್ಷಯರೋಗ ಅಂದರೆ ನೋಡಲಿಕ್ಕೆ ನಾರ್ಮಲ್ ಆಗಿರ್ತಾನೆ, ಇದ್ದಕ್ಕಿದ್ದ ಹಾಗೆ ಅವನಲ್ಲಿ ಎಲ್ಲ ದೇಹ ಬಡಕಲಾಗಿ ಒಂದು ದಿನ ಮರಣ ಹೊಂದ್ತಾನೆ. ಇನ್ನು ಗೋಹತ್ಯೆಯನ್ನು ಮಾಡಿದರೆ ಅವನು ಕುಬ್ಜನಾಗಿ ಹುಡ್ತಾನೆ. ಬಹುಶಃ ಯಾವುದೋ ಒಂದು ದೇಶ ಇದೆ, ಆ ದೇಶದ ಪ್ರಧಾನವಾದ ಆಹಾರ ಗೋಮಾಂಸ, ಹೀಗಾಗಿ ಅಲ್ಲಿನ ಜನರೆಲ್ಲರೂ ಕೂಡ ಬಹಳ ಕುಳ್ಳಗ ಇದ್ದಾರೆ, ತುಂಬ ಕುಬ್ಜರು, ಭಾರಿ ಕುಳ್ಳಗಿನವರಾಗಿ ಇದ್ದಾರೆ. ಆದ್ದರಿಂದ ಗರುಡ ಪುರಾಣ ಹೇಳ್ತಾ ಇದೆ, ಗೋ ಹತ್ಯೆಯನ್ನು ಮಾಡಿದರೆ ಅಂಥವ ಕುಳ್ಳನಾಗಿ ಹುಡ್ತಾನೆ. ಕನ್ಯಾಘಾತಿ ಭವೇತ್ ಕುಷ್ಟಿ. ಯಾರು ಕನ್ಯೆಯರನ್ನು ಋತುಮತಿ ಆಗದೇ ಇರತಕ್ಕಂಥವರನ್ನು ಕೊಲ್ತಾನೋ ಅವನು ಕುಷ್ಠರೋಗವುಳ್ಳವನಾಗಿ ಹುಡ್ತಾನೆ. ಸ್ತ್ರೀಯರನ್ನು ಕೊಂದರೆ, ಗರ್ಭಪಾತವನ್ನು ಮಾಡಿಕೊಂಡ್ರೆ, ಅಬರೇಷನ್ ಮಾಡಿಕೊಳ್ಳಿಕ್ಕೆ ಯಾರು ಹೇಳ್ತಾರೋ ಆ ಭ್ರೂಣಹತ್ಯ ಮಹಾಪಾಪ. ವೇದಗಳಲ್ಲಿಯೂ ಹೇಳ್ತಾರೆ, ಭ್ರೂಣಹತ್ಯಾಂ ವಾ ಹೇತೇ ಗ್ರಂಥಿ ತೇ ಬ್ರಾಹ್ಮಣ ತ್ರಿಸುಪರ್ಣಂ ಪಠಂತಿ ಅಂತ ಅಲ್ಲಿ ಬಂದ ಹಾಗೆ ಆ ತ್ರಿಸುಪರ್ಣ ಸೂಕ್ತದ ಪಾರಾಯಣ ನಾವು ಮಾಡಬೇಕು, ಆಗ ಬ್ರಹ್ಮಹತ್ಯಾ ದೋಷಗಳು ಕೂಡ ದೂರ ಆಗ್ತದೆ. ಆ ಗರ್ಭಪಾತವನ್ನು ಮಾಡಿಕೊಂಡ ದೋಷ, ಅಂಥವರಿಗೆ ಪುಲಿಂದ ಅನ್ನುವ ರೋಗ ಬರ್ತಾ ಇದೆ. ಅಗಮ್ಯ ಗಮನಾಕ್ಷಂಡ, ತನ್ನ ಗೋತ್ರದವರ ಜೊತೆಯಲ್ಲಿ ಸಂಪರ್ಕವನ್ನು ಮಾಡಿದರೆ ನಪುಂಸಕನಾಗಿ ಮುಂದಿನ ಜೀವನದಲ್ಲಿ ಹುಡ್ತಾನೆ. ಮಾಂಸಭೋಕ್ತ ಅತಿರಿಕ್ತಾಂಗ, ಮಾಂಸ ಭಕ್ಷಣೆಯನ್ನು ಮಾಡಿದರೆ ಅವನು ಮೈಡೀ ಕೆಂಪಾಗಿ ಹುಡ್ತಾನೆ.
ಈ ಮಾಂಸವನ್ನು ಯಾಕೆ ತಿನ್ನಬಾರ್ದು ಮಾಂಸ ಭಕ್ಷಣ ಅಂತಂದರೆ ಮಾಂಸ ನನ್ನನ್ನು ನೀನು ತಿಂದರೆ ನಿನ್ನನ್ನು ನಾನು ತಿಂತೇನೆ ಅಂತ ಆ ಪ್ರಾಣಿಗಳು ಕಾಯ್ತಾ ಇರ್ತವೆ ನೋಡಿ ಸಸ್ಯಾಹಾರಿಗಳಲ್ಲಿ ಮಾಂಸಾಹಾರಿಗಳಲ್ಲಿರುವ ವ್ಯತ್ಯಾಸ ಆ ಮಾಂಸಾಹಾರಿಗಳು ಆ ಆಹಾರವನ್ನು ತಿಂದವರ ಮನಸ್ಸು ತಿಳಿಯಾಗಿ ಇರೋದಿಲ್ಲ ಕಾರಣ ಪ್ರಾಣಿಗಳನ್ನು ಕೊಲ್ಲುವ ಸಂದರ್ಭದಲ್ಲಿ ಆ ಪ್ರಾಣಿಗಳು ಬಾಂತ ತಮ್ಮ ಪ್ರಾಣವನ್ನು ಕುತ್ತಿಗೆ ತಂದಾಗ ಆ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಅಯ್ಯೋ ಅಂತ ವೇದನೆಯನ್ನು ಪಟ್ಟಿರ್ತವೆ ಆ ವೇದನೆಯ ಮಾಂಸವನ್ನು ತಿಂದ ವ್ಯಕ್ತಿಯ ಮನಸ್ಸು ಕೂಡ ಉದ್ವೇಗಕ್ಕೆ ಕಾರಣ ಆಗ್ತದೆ ಹೀಗಾಗಿ ಯಾಕೆ ಮಾಂಸವನ್ನು ತಿನ್ನಬಾರ್ದು ಕಲಿಯುಗದಲ್ಲಿ ಅಂತಂದರೆ ನಮ್ಮ ಒಂದು ಮನಸ್ಸು ಆ ಅತಿಯಾದ ಉದ್ವೇಗಕ್ಕೆ ಕಾರಣ ಆಗ್ತದೆ ಅದಕ್ಕಾಗಿ ಆಹಾರ ಒಂದು ಅಂಶದಿಂದ ಮನಸ್ಸಾಗ್ತದೆ ಅದಕ್ಕಾಗಿ ಸಾತ್ವಿಕ ಆಹಾರವನ್ನು ತಿಳಿಸಿದ್ದಾರೆ ಅದನ್ನು ತಿನ್ನುವವರೇ ಇದ್ದಾರೆ ಕ್ಷತ್ರಿಯರು ಉಳಿದ ವರ್ಗ ಎಲ್ಲ ಇದೆ ಅವರಿಗೆ ಆ ರೀತಿಯಾದ ಉದ್ವೇಗ ಬೇಕೇ ಬೇಕು ಹೀಗಾಗಿ ಬ್ರಾಹ್ಮಣಾದಿಗಳು ಅದನ್ನು ತಿನ್ನಬಾರ್ದು ಅಂತ ನಿಷೇಧ ಇದೆ ಉಳಿದವರು ಅವರವರ ಆಹಾರ ಪದ್ಧತಿ ಅದು ಅವರವರ ಇಷ್ಟ ಆಹಾರವನ್ನು ಇವತ್ತು ನಾವು ಯಾರಿಗೂ ನಿಯಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಬ್ರಾಹ್ಮಣನಾಗಿ ಮಾಂಸವನ್ನು ತಿಂದರೆ ಅವನು ಅತಿರಿಕ್ತಾಂಗನಾಗಿ ಹುಡ್ತಾನೆ ಮದ್ಯಪಾನವನ್ನು ಮಾಡಿದರೆ ಕಪ್ಪು ಹಲ್ಲುಳ್ಳವನಾಗಿ ಹುಡ್ತಾನೆ ಯಾರಿಗೂ ಅದತ್ವ ನಿಷ್ಣಾತಿ ಯಾರಿಗೂ ಕೂಡ ಕೊಡದೆ ತಾನೊಬ್ಬನೇ ಒಳ್ಳೆ ತಿಂಡಿಗಳನ್ನು ತಿಂದುಬಿಟ್ರೆ ಗಲಗಂಡ ಅಂತನ್ನುವ ರೋಗ ಬರ್ತಾ ಇದೆ ಹಾಗೆ ಗುರುಗಳಿಗೆ ಬಾಯಿಗೆ ಬಂದ ಹಾಗೆ ಬೈದರೆ ಶಾರ್ಟ್ ಮೆಮೊರಿ ಅಪಸ್ಮಾರ ಅಂತನ್ನುವ ರೋಗ ಬರ್ತಾ ಇದೆ ಅಪಸ್ಮಾರ ಅಂತಂದರೆ ಬಹುಶಃ ಹೇಳಿದ್ದು 10 ನಿಮಿಷ ನೆನಪಿರ್ತದೆ ಆಮೇಲೆ ಮತ್ತೆ ಮರೆತು ಹೋಗ್ತದೆ ಇದನ್ನು ಅಪಸ್ಮಾರ ಅಂತಾರೆ ಅದಕ್ಕೆ ಗುರುಗಳ ಅನುಗ್ರಹ ಆಗಬೇಕು ವೇದಶಾಸ್ತ್ರಗಳನ್ನು ಯಾರು ಬೈತಾನೋ ಅವನು ಪಾಂಡುರೋಗಿ ಭವೇ ಧ್ರುವಂ ವೈಟ್ ಪ್ಯಾಚಸ್ ಉಳ್ಳವನಾಗಿ ಹುಡ್ತಾನೆ ಅದಕ್ಕೆ ವೇದಶಾಸ್ತ್ರ ಪುರಾಣಗಳನ್ನು ಬೈಬಾರ್ದು ಕೋರ್ಟುಗಳಲ್ಲಿ ಸುಳ್ಳು ಸಾಕ್ಷಿಯನ್ನು ಕೆಲವರು ಹೋಗಿ ಹೇಳ್ತಾರೆ ಈ ಸಾಕ್ಷಿ ಹೇಳಲಿಕ್ಕೇನೆ ದುಡ್ಡು ಕೊಟ್ಟು ಕೆಲವರನ್ನ ಕರೆದುಕೊಂಡು ಹೋಗ್ತಾರೆ ಅಂಥವನು ಮೂಕನಾಗಿ ಹುಡ್ತಾನೆ ಆ ಸುಳ್ಳುಗಳನ್ನು ಕೇಳಿದವ ಕಿವುಡನಾಗಿ ಹುಡ್ತಾನೆ ಇನ್ನು ವಿವಾಹಗಳಿಗೆ ಯಾರಾದರೂ ಕೂಡ ಅಡತಡೆಯನ್ನು ಮಾಡಿದರೆ ಅಂಥವನು ಅನೋಷ್ಟಃ ತುಟಿಲ್ಲದವನಾಗಿ ಹುಡ್ತಾನೆ ಇನ್ನು ಪುಸ್ತಕವನ್ನು ಯಾರು ಕದಿತಾನೋ ಅವನು ಹುಟ್ಟು ಕುರುಡನಾಗಿ ಹುಡ್ತಾನೆ ಯಾರು ಮನೆಗಳ ಊಟದಲ್ಲಿ ವಿಷವನ್ನು ಹಾಕ್ತಾನೋ ಚೇಳ ಆಗಿ ಹುಡ್ತಾನೆ ಮನೆಗಳಿಗೆ ಬೆಂಕಿಯನ್ನು ಹಚ್ಚಿದರೆ ಬಾಲ್ಡ್ ಹೆಡ್ ಆಗಿ ಹುಡ್ತಾನೆ ಇವತ್ತು ಅನೇಕರ ತಲೆ ಅರ್ಧಂಬರ್ಧ ಬೋಳು ಇರ್ತದೆ ಅವರೆಲ್ಲ ಯಾರು ಅಂತಂದರೆ ಹಿಂದಿನ ಜನ್ಮದಲ್ಲಿ ಯಾರದ್ದೋ ಮನೆಗೆ ಬೆಂಕಿ ಹೆಚ್ಚಿದವರು ಅಂತ ತಿಳ್ಕೊಳ್ಬೇಕು ಹಾಗೆ ಇನ್ನು ಅನ್ನವನ್ನು ಕದ್ದರೆ ಇಲಿಯಾಗಿ ಹುಡ್ತಾನೆ ಇವತ್ತು ನಾವು ಇಲಿಗಳನ್ನು ಎಲ್ಲ ಕಡೆ ನೋಡ್ತೇವೆ ಅವೆಲ್ಲ ಹಿಂದಿನ ಜನ್ಮದಲ್ಲಿ ಅನ್ನವನ್ನು ಕದ್ದಿರ್ತಾರೆ ಶಲಭೋ ಮಿಡತೆಯಾಗಿ ಹುಡ್ತಾನೆ ಧಾನ್ಯಗಳನ್ನು ಕದ್ದರೆ ಚಾತಕ ಪಕ್ಷಿ ಆಗ್ತಾನೆ ನೀರನ್ನು ಕದ್ದರೆ ಇನ್ನು ವಿಷವನ್ನು ಕದ್ದರೆ ಚೇಳು ಜೇನುತುಪ್ಪವನ್ನು ಕದ್ದರೆ ಅವನು ಜೇನುಹುಳವಾಗಿ ಹುಡ್ತಾನೆ ಲವಣಂಚ ಬಿಪೀಲಿಕಾ ಉಪ್ಪನ್ನು ಕದ್ದರೆ ಇರುವೆಯಾಗಿ ಹುಡ್ತಾನೆ ಬಹುಶಃ ಎಲ್ಲ ಡಿಪಾರ್ಟ್ಮೆಂಟ್ ಸ್ಟೋರ್ಗಳಲ್ಲಿ ಹೊರಗಡೆ ಉಪ್ಪನ್ನು ಇಟ್ಟಿರ್ತಾರೆ ಯಾರೂ ಕದಿಯೋದಿಲ್ಲ ಕಾರಣ ಏನು ಇರುವೆಯಾಗಿ ಹುಡ್ತಾರೆ ಅನ್ನೋದು ಗರುಡ ಪುರಾಣದ ಹಿನ್ನೆಲೆ ಇಡೀ ಗರುಡ ಪುರಾಣವನ್ನು ಎಲ್ಲರೂ ಕೂತ್ಕೊಂಡು ಕೇಳಿಬಿಟ್ರೆ ಯಾವುದನ್ನೂ ಕದಿಬಾರದು ಅಂತ ಅನ್ನೋದು ಗೊತ್ತಾಗ್ತದೆ ಆದ್ದರಿಂದ ಲವಣಂಚ ಪಿಪೀಲಿಕಾ ಉಪ್ಪನ್ನು ಕದ್ದರೆ ಇರುವೆಯಾಗಿ ಹುಡ್ತಾನೆ ತಾಂಬೂಲ ಫಲಗಳನ್ನು ಕದ್ದರೆ ಕಾಡಿನಲ್ಲಿ ಮಂಗವಾಗಿ ಹುಡ್ತಾನೆ ಮಾರ್ಗದ ಮಧ್ಯದಲ್ಲಿ ಯಾರಾದರೂ ಕೂಡ ಹೋಗುವವರನ್ನು ಈ ನಕ್ಸಲೈಟ್ಗಳು ಹಣವನ್ನು ವಸೂಲಿ ಮಾಡ್ತಾರೆ ಅಂಥವರು ಕಟುಕನ ಮನೆಯ ಕುರಿಯಾಗಿ ಹುಡ್ತಾ ಇದ್ದಾರೆ ಯಾರು ಗಾಯತ್ರಿ ಜಪವನ್ನು ಮಾಡದೇ ಇರತಕ್ಕಂತಹ ಬ್ರಾಹ್ಮಣನಿದ್ದಾನೆ ಅವನು ಹುಲಿಯಾಗಿ ಹುಡ್ತಾನೆ ಇನ್ನು ಸತ್ಪಾತ್ರಿಗೆ ದಾನವನ್ನು ಮಾಡಬೇಕು ಅಂಥವನು ಮಾಡದೇ ಇದ್ದರೆ ಅವನು ನೀಚ ಜಾತಿಯಲ್ಲಿ ಹುಡ್ತಾನೆ ಹಾಗೆ ಗುರುಗಳಿಗೆ ತಂದೆ ತಾಯಿಗಳಿಗೆ ಅಕ್ಕ ತಂಗಿಯಂದಿರಿಗೆ ಯಾರು
ಬೈದು ಅವರ ದ್ವೇಷ ಮಾಡಿ ಅವರ ಕಣ್ಣೀರನ್ನು ಹಾಕಿಸ್ತಾನೋ ಅಂತಹ ವ್ಯಕ್ತಿ ತಾಯಿಯ ಗರ್ಭಕ್ಕೆ 100 ಬಾರಿ ಬರ್ತಾನೆ, ಆ ಬಂದು ಬಂದು ಮರಣವನ್ನು ಹೊಂದ್ತಾನೆ. ಈ ಹುಟ್ಟುವಾಗ ಕೆಲವು ಮಕ್ಕಳು ಹಾರ್ಟ್ ಬೀಟ್ ಸರಿ ಇಲ್ಲ, ಅಥವಾ ಅವರ ಎದೆಯಲ್ಲಿ ಹೋಲಿತ್ತು, ಅಥವಾ ಮಗುವಿನ ಬೆಳವಣಿಗೆಯೇ ಆಗಿಲ್ಲ ಅಂತೆಲ್ಲ ಡಾಕ್ಟರು ಕಂಪ್ಲೇಂಟ್ಗಳನ್ನು ಹೇಳ್ತಾರೆ. ಈ ಎಲ್ಲ ಕಂಪ್ಲೇಂಟ್ಗಳು ಬರೋದು ಯಾಕೆ ಅಂದರೆ, ಹಿಂದಿನ ಜನ್ಮದಲ್ಲಿ ಆ ಜೀವ ಗುರುಗಳಿಗೆ, ತಂದೆ ತಾಯಿಗಳಿಗೆ, ಅಕ್ಕ ತಂಗಿಯರಿಗೆ ಮಾಡಿದ ಅನ್ಯಾಯದ ಪ್ರಭಾವ. ಯೇಸು ಕಾಲಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ, ಮುಂದೆ ಬಾಹೋದಲ್ಲ. ಆದ್ದರಿಂದ ದಾಸನಾಗು, ವಿಶೇಷನಾಗು ಅಂತ ದಾಸರು ಹೇಳಿದ್ದಾರೆ. ಹೀಗಾಗಿ ಯಾರು ತಂದೆ ತಾಯಿಗಳಿಗೆ, ಗುರುಗಳಿಗೆ ಅವಮಾನ ಮಾಡ್ತಾರೋ, ನಮ್ಮ ಕಣ್ಣಿಗೆ ಕಾಣುವ ದೇವರು ಯಾರು? ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಉಪನಿಷತ್ತುಗಳು ಯಾಕೆ ಸಾರ್ತಾ ಇದೆ? ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ನಾವು ಇರಬೇಕು. ಆ ರೀತಿಯಾಗಿ ಮಾಡಿದರೆ ಅಂಥವ 100 ಬಾರಿ ಹುಡ್ತಾನೆ, ಮತ್ತೆ ಸಾಯ್ತಾನೆ. ಅಷ್ಟೇ ಅಲ್ಲ, ಮಿತ್ರದ್ರೋಹವನ್ನು ಯಾರು ಮಾಡ್ತಾನೋ ಅವನು ಉಲೂಕ ಪಕ್ಷಿಯಾಗಿ ಹುಡ್ತಾನೆ. ಆಸೆಯನ್ನು ತೋರಿಸಿದವ, ಇನ್ನು ಗುರುಗಳ ಹೆಂಡತಿಯನ್ನು ಬಯಸಿದವ ಒಂಟೆಯಾಗಿ ಹುಡ್ತಾನೆ. ರಾಜನ ಹೆಂಡತಿಯನ್ನು ಬಯಸಿದವ ಅತಿಖ್ಯಾತವಾಗಿ ಹುಡ್ತಾನೆ. ಹೀಗೆ ಅನೇಕ ವಿಚಾರಗಳನ್ನು ಇಲ್ಲಿ ತಿಳಿಸ್ತಾರೆ. ತನ್ನ ಗಂಡನನ್ನು ಬಿಟ್ಟು ಪರಪುರುಷನನ್ನು ಯಾರು ಬಯಸ್ತಾಳೋ ಅಂಥವಳು ಮಣ್ಮುಖ ಹಾವಾಗಿ ಹುಡ್ತಾ ಇದ್ದಾಳಂತೆ. ಅಷ್ಟೇ ಅಲ್ಲ, ಕ್ರಿಮಿಕೀಟ ಪತಂಗತ್ವಂ ಸ್ವರ್ಣಸ್ಥೇಯಿ ಸಮಾಪ್ನುಯಾತ್ ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಪರಸ್ಯ ಯೋಷಿತಂ ಮೃತ್ವ ನ್ಯಾಸಾಪಹಾರೇಣ ಚ, ತಾನು ನ್ಯಾಸಕ್ಕೆ ಇಟ್ಟಂತಹ ಪದಾರ್ಥವನ್ನು ಯಾರು ಕೊಡೋದಿಲ್ವೋ ಅಂಥವನು ಕೂಡ ದುಷ್ಟನಾಗ್ತಾನೆ. ಸ್ವಯಮೇವ ಚಯೋ ದತ್ವ, ದತ್ವ ಸ್ವಯಮೇವ ಅಪಘರ್ಷತಿ, ತಾನೇ ದಾನ ಕೊಡೋದು, ಆಮೇಲೆ ತಾನೇ ಅದನ್ನು ಕಳ್ಳತನ ಮಾಡಿಬಿಡೋದು, ಅಂತಹ ವ್ಯಕ್ತಿಯು ಕೂಡ ಅವು ನರಕದಲ್ಲಿ ಬೀಳ್ತಾನೆ. ಹೀಗೆ ಅನೇಕರ ವಿಚಾರಗಳನ್ನು ಇಲ್ಲಿ ತಿಳಿಸ್ತಾ, ಏವಮಾದೀನಿ ಚಿಹ್ನಾನಿ ಯೋನಯಶ್ಚ ಖಗೇಶ್ವರ ಸ್ವಕರಮ ವಿಹಿತೋ ಲೋಕೆ ದೃಶ್ಯಂತೇತ್ರ ಶರೀರಿಣಾಂ. ಈ ರೀತಿಯಾಗಿ ಅನೇಕ 84 ಲಕ್ಷ ಟರ್ಮ್ ಹುಟ್ಟಲಿಕ್ಕೆ ಇದೆ. ಆ 84 ಲಕ್ಷ ಜೀವರಾಶಿ ಆದ ಮೇಲೆ ಮತ್ತೆ ಮನುಷ್ಯ ಜನ್ಮ ಅವನಿಗೆ ಬರ್ತದೆ. ಹೀಗೆ ಅದಕ್ಕೆ ಈ ದೇಹ ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ದಾಸರ ವಾಣಿ ಅದು ಅಕ್ಷರಶಃ ನಿಜ. ಹೀಗೆ ಆ 84 ಲಕ್ಷ ಜೀವರಾಶಿ ಆದ ಮೇಲೆ ಮತ್ತೆ ಭೂಲೋಕಕ್ಕೆ ಬರಲಿಕ್ಕೆ ಮೋಡದಲ್ಲಿ ಸಿದ್ಧನಾಗ್ತಾನೆ. ನೋಡಿ, ಬಹುಶಃ ಎಲ್ಲರೂ ಅಂದುಕೊಂಡಿರ್ತಾರೆ, ಗಂಡ ಹೆಂಡತಿ ಸಂಪರ್ಕ ಆದರೆ ಅಲ್ಲಿ ಜೀವನ ಉತ್ಪತ್ತಿ ಆಗ್ತದೆ ಅಂತ. ಜೀವ ಮೊದಲು ದೇವರು ಸೃಷ್ಟಿ ಮಾಡಬೇಕಾದ್ರೆ ಎಲ್ಲಿಗೆ ಬರ್ತಾನೆ ಗೊತ್ತಾ? ಮೋಡದಲ್ಲಿ ಬರ್ತಾನೆ. ಆ ಮೋಡದ ಮುಖ ಆಕಾಶಕ್ಕೆ ಬರ್ತಾನೆ, ಆಕಾಶದಿಂದ ಮೋಡಕ್ಕೆ ಬರ್ತಾನೆ, ಮೋಡದ ಮುಖಾಂತರವಾಗಿ, ಮಳೆಯ ಮುಖಾಂತರವಾಗಿ ಭೂಮಿಯಲ್ಲಿ ಬೀಳ್ತಾನೆ. ಆ ಭೂಮಿಯಲ್ಲಿ ಬೆಳೆಯ ಒಳಗಡೆ ಸೇರಿಕೊಳ್ತಾನೆ. ಆ ಬೆಳೆಯ ಒಳಗಿನಿಂದ ಆ ಯಜಮಾನನ ಮನೆಗೆ ಹೋಗ್ತಾನೆ, ಅಂಗಡಿಗೆ ಹೋಗಿ ಯಜಮಾನನ ಮನೆಗೆ ಹೋಗ್ತಾನೆ. ಆ ಯಜಮಾನನ ಮನೆಯಲ್ಲಿ ಅಡುಗೆ ಮಾಡಿದಾಗ ಯಜಮಾನನ ತಟ್ಟೆಯ ಒಳಗಡೆ ಹೋಗ್ತಾನೆ ಅಥವಾ ಎಲೆಯ ಒಳಗಡೆ ಹೋಗ್ತಾನೆ. ಅದು ಅನ್ನ ಇರ್ಬೋದು, ಬೇಳೆ ಇರ್ಬೋದು, ಹಣ್ಣು ಇರ್ಬೋದು, ಯಾವುದಾದ್ರೂ ಇರ್ಬೋದು. ಕೋಟ್ಯಾಂತರ ಜೀವರಾಶಿಗಳು ಆ ಯಜಮಾನನ ದೇಹವನ್ನು ಪ್ರವೇಶ ಮಾಡ್ತಾನೆ, ಪ್ರವೇಶ ಮಾಡ್ತಾರೆ. ಆ ಮಾಡಿದಾಗ ಆಹಾರ ರಕ್ತ, ಮಜ್ಜ, ಮಾಂಸ, ರುಧಿರ, ಮೇದಸ್ಸು ಎಲ್ಲ ಡಿವೈಡ್ ಆಗ್ತದೆ. ಅದೆಲ್ಲ ಡಿವೈಡ್ ಆದ ಮೇಲೆ ಆ ಮನುಷ್ಯನ ಗಂಡಸಿನ ದೇಹದ ಒಳಗಿನ ಮೇದಸ್ಸು ಅಂತ ಇರ್ತದೆ. ಅರ್ಥಾತ್ ಈ ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೇವೆ, ಆ ಕೊಬ್ಬು,
ಅದು ಆ ಕೊಬ್ಬನ್ನ ಶುಕ್ಲವನ್ನಾಗಿ ಪರಿಣಾಮ ಮಾಡ್ತಾರೆ. ಯಾರು? ವಾಯುದೇವರು ಮಾಡೋದು, ಮುಖ್ಯ ಪ್ರಾಣದೇವರು ಆಂಜನೇಯ ಸ್ವಾಮಿ. ನಮ್ಮ ದೇಹದ ಒಳಗಡೆ ಆ ಇರುವಂತಹ ಮಜ್ಜವನ್ನು ಶುಕ್ಲವನ್ನಾಗಿ ಪರಿಣಾಮ ಮಾಡ್ತಾನೆ. ಆ ಶುಕ್ ಅದಕ್ಕೆ ಬಹುಶಃ ದಾಸರ ಪದ್ಯದಲ್ಲಿ ಹೇಳ್ತಾರೆ, ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ ಅಂತ. ಹಾಗೆ ಹನುಮ ನಮ್ಮ ತಂದೆ ಹೇಗೆ ಅಂತಂದರೆ, ಮೊದಲು ಜೀವನ ಉತ್ಪತ್ತಿಗೆ ಕಾರಣೀಭೂತನಾದವ, ನಮ್ಮ ಒಳಗಿನ ಮೇಧಸ್ಸನ್ನು ಶುಕ್ಲವನ್ನಾಗಿ ಪರಿಣಾಮ ಮಾಡಿದವ ಯಾರು ಅಂತಂದರೆ ಆ ಮುಖ್ಯಪ್ರಾಣ. ಅಂತಹ ಆ ಮುಖ್ಯಪ್ರಾಣ ದೇವರು ಆ ತಂದೆ ಆಗ್ತಾರೆ. ಆಮೇಲೆ ಹೆಂಡತಿಯ ಜೊತೆ ಸಂಪರ್ಕ ಆದಾಗ ಆ ಗಂಡಸಿನ ದೇಹದಿಂದ ಹೆಣ್ಣಿನ ದೇಹದ ಒಳಗಡೆ ಆ ಶುಕ್ಲ ಪ್ರವೇಶ ಮಾಡ್ತದೆ. ಇನ್ನು ಹೆಂಡತಿಯ ದೇಹದ ಒಳಗಡೆ ಶೋಣಿತ ರಕ್ತ ಇರ್ತದೆ, ಗರ್ಭಧಾರಣೆಗೆ ಬೇಕಾಗುವಂತಹ ದ್ರವ. ನೋಡಿ, ಯಾವಾಗ ಕೆಟ್ಟ ಜನರ ಉತ್ಪತ್ತಿ ಆಗ್ತದೆ ಅನ್ನುವ ವಿಚಾರವನ್ನು ಗರುಡ ಪುರಾಣದಲ್ಲಿ ತಿಳಿಸ್ತಾರೆ. ಈ ತಿಂಗಳಿನ ರಜಾಕಾಲ, ಸ್ತ್ರೀಯರಿಗೆ ತಿಂಗಳಿನ ರಜಾಕಾಲ ಅಂತ 3 ದಿವಸಗಳ ಕಾಲ ಅವರ ದೇಹದ ಕಶ್ಮಲ ಹೊರಗಡೆ ಹೋಗುವಂತಹ ಸಂದರ್ಭ. ಆ 3 ದಿವಸಗಳಲ್ಲಿ ಅವರನ್ನು ಸಂಪರ್ಕ ಮಾಡಬಾರದು ಗಂಡ. ಒಂದು ಪಕ್ಷದಲ್ಲಿ ಮಾಡಿದರೆ ಆಗ ಧಾರಣೆ ಆಗುವಂತಹ ಗರ್ಭ ಕೆಟ್ಟ ಜೀವಿಗೆ ಜೀವವನ್ನು ಕೊಡ್ತಾ ಇದ್ದಾಳೆ ಆ ತಾಯಿ. ಆವಾಗ ಯಾಕೆ ಆ ತಿಂಗಳಿನ 3 ದಿನ ರಜಾಕಾಲದಲ್ಲಿ ದೈಹಿಕವಾದ ಸಂಪರ್ಕವನ್ನು ಮಾಡಬಾರದು ಅಂದರೆ, ನಾವು ಭಾಗವತದಲ್ಲಿ ನೋಡ್ತೇವೆ ದೇವೇಂದ್ರ ಬ್ರಹ್ಮಹತ್ಯೆಯನ್ನು ಮಾಡ್ತಾನೆ. ಆ ಬ್ರಹ್ಮಹತ್ಯೆಯನ್ನು ಮಾಡಿದಾಗ ದೇವೇಂದ್ರ ಅವನ ಒಂದು ಬ್ರಹ್ಮ ವಿಶ್ವರೂಪಾಚಾರ್ಯರನ್ನು ವೃತ್ರಾಸುರನ ವಧೆಯನ್ನು ಎಲ್ಲ ಮಾಡ್ತಾನೆ. ಅವನಿಗೆ ಬಂದ ಬ್ರಹ್ಮಹತ್ಯೆಯನ್ನು 4 ಕಡೆಗಳಲ್ಲಿ ಹಂಚಿದ. ಎಲ್ಲಿ? ಒಂದು ಸ್ತ್ರೀಯರಲ್ಲಿ, ಇನ್ನೊಂದು ಮರಗಿಡಗಳಲ್ಲಿ, ಇನ್ನೊಂದು ನೀರಿನಲ್ಲಿ, ಇನ್ನೊಂದು ಭೂಮಿಯಲ್ಲಿ. 4 ಕಡೆ ಹಂಚಿದ. ಒಂದು ಎಣ್ಣೆಯ ಪಾತ್ರೆಯಲ್ಲಿದ್ದ ಎಣ್ಣೆಯನ್ನು ನಾವು 1000 ಪಾತ್ರೆಗೆ ಬದಲು ಮಾಡಿದರೂ ಕೂಡ ಮೊದಲ ಎಣ್ಣೆ ಪಾತ್ರೆಯಲ್ಲಿದ್ದ ಪಸೆ, ಆ ಜಿಡ್ಡು ಹಾಗೆ ಇರ್ತದೆ. ಹಾಗೆ ಬ್ರಹ್ಮಹತ್ಯ ದೋಷ ಹೋಗಲೇ ಇಲ್ಲ. ಸ್ತ್ರೀಯರಲ್ಲಿ ಮಾಸಿ ಮಾಸಿ ಪ್ರದರ್ಶತೆ ತಿಂಗಳಿನಲ್ಲಿ ಕಾಣಿಸಿಕೊಳ್ಳುತ್ತದೆ. ಅದನ್ನು 1ನೇ ದಿವಸ ಪ್ರಥಮೇ ಅಹನಿ ಚಾಂಡಾಲಿ, ದ್ವಿತೀಯೇ ಬ್ರಹ್ಮಘಾತಿನಿ, ತೃತೀಯೇ ರಜಕೀ ಹ್ಯೇತ. ಆ ಮೊದಲ ದಿವಸ ಚಂಡಾಲ ಸ್ತ್ರೀಯಾಗಿರ್ತಾಳೆ. 2ನೇ ದಿವಸ ಬ್ರಹ್ಮಹತ್ಯೆಯನ್ನು ಮಾಡಿದವಳು. 3ನೇ ದಿವಸ ಅಗಸರ ಸ್ತ್ರೀಯಾಗಿರ್ತಾಳೆ. ಆದ್ದರಿಂದ ಆ 3 ದಿವಸದಲ್ಲಿ ಗರ್ಭಧಾರಣೆಯನ್ನು ವೈಜ್ಞಾನಿಕವಾಗಿಯೂ ಮಾಡಬಾರ್ದು, ಹಾಗೆ ಆಧ್ಯಾತ್ಮಿಕವಾಗಿಯೂ ಕೂಡ ಮಾಡಬಾರ್ದು. ಆ ಬ್ರಹ್ಮಹತ್ಯ ದೋಷಗಳು ಅಲ್ಲಿ ಇರ್ತದೆ. ಆಗ ಒಂದು ವೇಳೆ ದೈಹಿಕವಾದ ಸಂಪರ್ಕ ಆದರೆ ಅಲ್ಲಿ ಧಾರಣೆ ಆಗುವಂತಹ ಗರ್ಭ ಕೆಟ್ಟ ಜೀವರಾಶಿಗಳು, ಇನ್ನೊಬ್ಬರನ್ನ ಕಡಿ ಬಡಿ ಹೊಡಿ ಎನ್ನುವಂತಹ ವ್ಯಕ್ತಿಗಳೇ ಹುಟ್ಟುತ್ತಾರೆ. ಅಂತಹ ವ್ಯಕ್ತಿಗಳಿಗೆ ಜನ್ಮ ಆಗಬೇಕೋ ಆ ತಿಂಗಳಿನ 3 ದಿವಸ ರಜಾಕಾಲದಲ್ಲಿ ಗರ್ಭಧಾರಣೆ ಮಾಡಿ, ಬೇಡವೋ ಮಾಡಲಿಕ್ಕೆ ಹೋಗಬೇಡಿ. ಆದ್ದರಿಂದ ಆ 3 ದಿವಸಗಳ ಕಾಲದಲ್ಲಿ ಗರ್ಭಧಾರಣೆ ಆದರೆ 1ನೇ ದಿವಸ ಗರ್ಭ ಒಂದು ಕಲಲಂ ತ್ವೇಕ ರಾತ್ರೇಣ ಪಂಚರಾತ್ರೇಣ ಬುದ್ಬುಧಂ. 1ನೇ ದಿವಸ ಚಿಕ್ಕ ಗುಳ್ಳೆ ನೊರೆ ಗುಳ್ಳೆ ಆಗಿರ್ತಾನೆ. ಆಮೇಲೆ 2ನೇ ದಿವಸಕ್ಕೆ ಇನ್ನೂ ದೊಡ್ಡ ಗುಳ್ಳೆ ಆಗ್ತದೆ. 10ನೇ ದಿವಸಕ್ಕೆ ಒಂದು ಮಾಂಸದ ಮುದ್ದೆ ಆಗ್ತದೆ. 1 ತಿಂಗಳಿಗೆ ತಲೆ ಬೆಳೀತದೆ. ಆ 2 ತಿಂಗಳಿಗೆ ದೇಹದ ಅಂಗಾಂಗಗಳು ಬೆಳೀತದೆ. 7 ತಿಂಗಳಿಗೆ ಇಡೀ ಅಂಗಾಂಗಗಳು ಬೆಳೆದಿರ್ತದೆ. ಆಗ ಹೊರಗಡೆ ಆಡುವ ಮಾತುಗಳು ಒಳಗಡೆ ಆ ಜೀವಿಗೆ ಕೇಳಿಸ್ತಾ ಇರ್ತದೆ. ನೋಡಿ, ಆ ಒಳಗಿನ ಜೀವರಾಶಿಗೆ ಭಗವಂತ 100 ಜನ್ಮಗಳ ಫ್ಲ್ಯಾಶ್ಬ್ಯಾಕ್, ಅಂದರೆ ಆ ಪೂರ್ವಜನ್ಮದ ಆ ಸ್ಮರಣೆಯನ್ನು ಕೊಡ್ತಾನೆ ಆ ಎಲ್ಲವನ್ನು ಕೂಡ. ಆಗ ಗರ್ಭದ ಒಳಗಡೆ ಜೀವ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾನೆ.
ಶ್ರೀಪತಿಂ ಜಗದಾಧಾರಂ ಅಶುಭ ಕ್ಷಯಕಾರಕಂ. ಅಲ್ಲಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾನೆ. ದೇವರೇ, ನಾನು ಮಾಡಬಾರದ ತಪ್ಪುಗಳನ್ನು ಮಾಡಿದ್ದೇನೆ, ಇನ್ನು ಮೇಲೆ ಒಳ್ಳೆಯವನಾಗ್ತೇನೆ, ಹೊರಗಡೆ ಬಂದು ನಿನ್ನ ಸ್ತೋತ್ರ ಮಾಡ್ತೇನೆ, ನಾನು ಯಾವ ತಪ್ಪುಗಳನ್ನೂ ಮಾಡೋದಿಲ್ಲ, ನಿನ್ನ ಭಕ್ತನಾಗಿ ದಾಸನಾಗಿ ಮೋಕ್ಷಕ್ಕೆ ಬರ್ತೇನೆ ಅಂತ ಆ ಒಳಗಡೆ ಸ್ತೋತ್ರವನ್ನು ಮಾಡ್ತಾನೆ. ಅದಕ್ಕೆ ದೇವರೊಂದು ಮಾತು ಹೇಳ್ತಾನೆ, ಗರ್ಭೇ ವ್ಯಾಧೌ ಸ್ಮಶಾನೇ ಚ ಪುರಾಣೇ ವಾಯಾಮತಿರ್ಭವೇತ್ ಸಾಯದಿ ಸ್ಥಿರತಾಂ ಯಾತಿ ಕೋನ ಮುಚ್ಚೇತ ಬಂಧನಾತ್ ಅಂತ ದೇವರೇ ಹೇಳ್ತಾನೆ. ನಾಲ್ಕು ರೀತಿಯಾದ ವೈರಾಗ್ಯ, ಅದು ಟೆಂಪರವರಿ. ಯಾವುದು? ಗರ್ಭದ ಒಳಗಿದ್ದ ವೈರಾಗ್ಯ, ಸ್ಮಶಾನಕ್ಕೆ ಹೋದಾಗ ಇದ್ದ ವೈರಾಗ್ಯ, ಆ ಪುರಾಣ ಕೇಳುವಾಗ ಇರುವ ವೈರಾಗ್ಯ, ಆ ಈ ಎಲ್ಲ ವ್ಯಾಧಿ ಬಂದಾಗ ಇರೋ ವೈರಾಗ್ಯ, ನಾಲ್ಕು ಕೂಡ ಅದು ಆ ಪರ್ಮನೆಂಟ್ ಅಲ್ಲ, ಟೆಂಪರವರಿ, ತಾತ್ಕಾಲಿಕ ಅನ್ನುವ ವಿಚಾರವನ್ನು ದೇವರು ಹೇಳ್ತಾನೆ. ಈ ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಗರುಡನಿಗೆ ಗರ್ಭದ ಒಳಗಿನ ವಿಚಾರಗಳನ್ನು ಭಗವಂತ ಉಪದೇಶ ಮಾಡ್ತಾ ಅನೇಕ ತತ್ವಗಳನ್ನು ತಿಳಿಸಿಕೊಡ್ತಾ ಇದ್ದಾನೆ. ಹಾಗೆ ಅನಾಥವಾಗಿ ತೀರಿಕೊಂಡ್ರೆ ಅನಾಥದ ಪ್ರೇತ ಸಂಸ್ಕಾರಗಳು ಹೇಗೆ, ಯಾರೂ ಇಲ್ಲ ಅಂದರೆ ಯಾರು ಮಾಡಬೇಕು, ಮಕ್ಕಳಿದ್ದರೆ ಯಾರು ಮಾಡಿ ಹೇಗಾಗಬೇಕು, ಈ ಎಲ್ಲ ವಿಚಾರಗಳಿದೆ. ಆ ಎಲ್ಲ ವಿಚಾರಗಳನ್ನು ಕೂಡ ನಾಳಿನ ಸಂಚಿಕೆಯಲ್ಲಿ ನಾವು ನೀವು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.